ಅದಕ್ಕೆ ಒಂದು ಮಿಕ್ಸ್ ಕೊಟ್ಬಿಟ್ಟು ಚೆನ್ನಾಗಿ ಆ ನೀರನ್ನು ಒಂದು ಬಾಯ್ಲ್ ಬರೋಕ್ಕೆ ಬಿಡಿ ಅಲ್ಲಿಗೆ ಅವಾಗ ಎಲ್ಲ ಉಪ್ಪು ಕರಗಿಬಿಡತ್ತೆ ಹೌದಾ ಚೆನ್ನಾಗಿ ಇವಾಗ ಬಾಯ್ಲ್ ಆಗ್ತಾಯಿದೆ ನೋಡಿ ಆವಾಗಲೂ ಒಂದು ಸತಿ ಕೈ ಆಡಿಸಿ ಮತ್ತು ತೆಗ್ದಿಟ್ಬಿಡಿ ನೀರನ್ನ ಅದು ಥಂಡ ಆಗಬೇಕು ಈಗ ಅದಕ್ಕೆ ಮಸಾಲೆ ತಯಾರು ಮಾಡೋಣ ಎರಡು ಟೀ ಸ್ಪೂನು ಎಣ್ಣೆನ ಯಾವುದೂ ಆಗುತ್ತೆ ಎಣ್ಣೆ ಕುಕ್ಕಿಂಗ್ ಆಯಿಲ್ ಇಟ್ಬಿಟ್ಟು ಅದಕ್ಕೆ ಮೆದು ಹಿಂಗಿರುತ್ತಲ್ಲ ಸಾಫ್ಟ್ ಹಿಂಗು ಒಂದು ಕಡಲೆಬೇಳೆ ಅಷ್ಟು ಹಾಕ್ಕೊಳ್ಳಿ ಅದನ್ನ ನಾನು ಜಸ್ಟ್ ಎರಡು ತುಂಡು ಮಾಡಿದೆ ಯಾಕಂದರೆ ಫ್ರೈ ಮಾಡೋಕ್ಕೆ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡಿ ಹಾಂ ಆಯಿತು ನೋಡಿ ಇವಾಗ ತೆಗೆದಿಡಿ ಒಂದು ಪ್ಲೇಟ್ನಲ್ಲಿ ಈಗ ಅದಕ್ಕೆ ಹತ್ತರಿಂದ ಹದಿನೈದು ತೋರಿಸ್ತಾ ಇದ್ದೀನಿ ನೋಡಿ ಈಗ ಅದಕ್ಕೆ ಅದೇ ಎಣ್ಣೆಯಲ್ಲಿ ಒಂದು ಹದಿನೈದು ಮೆಂತ್ಯ ಕಾಳು ಹಾಕ್ಕೊಳ್ಳಿ ಅದನ್ನು ಫ್ರೈ ಮಾಡಿರಿ ಚೆನ್ನಾಗಿ ಮತ್ತು ಅದನ್ನು ತೆಗೆದಿಟ್ಬಿಡಿ ಅದೇ ಪ್ಲೇಟ್ಗೆ ಆಯ್ತಲ್ಲ ಈಗ ಅರ್ಧ ಟೀ ಸ್ಪೂನು ಕಾಳು ಹಾಕ್ಕೊಳ್ಳಿ ಅದೇ ಎಣ್ಣೆಗೆ ಅಲ್ಲಿ ಉಳಿದಿರೋ ಎಣ್ಣೆಗೆ ಹಾಕೊಳ್ಳಿ ಅದನ್ನು ಹುರಿದ್ಬಿಟ್ಟು ಅದರಲ್ಲಿ ಒನ್ ಸಿಕ್ಸ್ತ್ ಟೀ ಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ ಮತ್ತು ಸ್ವಿಚ್ ಆಫ್ ಮಾಡಿ ತೆಗೆದಿಟ್ಬಿಡಿ ಈಗ ಒಂದು ಟೇಬಲ್ ಸ್ಪೂನು ಸಾಸಿವೆ ಬೇಳೆಯನ್ನು ಮಿಕ್ಸರ್ ಬೌಲಿಗೆ ಹಾಕ್ಕೊಳ್ಳಿ ಬ್ಲೆಂಡರ್ ಬೌಲ್ಗೆ ಅದಕ್ಕೆ ಹಸಿದು ಹಿಂಗು ಒಂದು ಕಡಲೆಬೇಳೆ ಸೈಜ್ ಹಾಕ್ಕೊಳ್ಳಿ ಸಾಫ್ಟ್ ಹಿಂಗು ಪುಡಿ ಬೇಡ ಸಾಫ್ಟಿಂಗು ಮತ್ತು ಹದಿನೈದು ಮೆಂತ್ಯ ಕಾಳು ಹಸಿ ಹಾಕ್ಕೊಳ್ಳಿ ಆಯ್ತಲ್ಲ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ನಾನು ಎಂಟು ಹಾಕಿದ್ದೀನಿ ಸಾಕಾಗುತ್ತೆ ಬೇಕಾದಷ್ಟು ಸಾಕು ಹೊಸಾದದ್ದು ಖಾರ ಇದೆ ಹಾಗೆ ನಾವು ಫ್ರೈ ಮಾಡಿದ್ದೀವಲ್ಲ ಅದೆಲ್ಲನೂ ಹಾಕೊಳ್ಳಿ ಪೂರ್ತಿ ಅದೊಂದು ಚೂರು ಉಪ್ಪು ಉಪ್ಪು ಇದಿರುತ್ತಲ್ಲ ಅರಶಿನ ಅದನ್ನು ಚೂರು ಉಪ್ಪು ನೀರು ತೊಳೆದು ಹಾಕೋಬೋದು ಇವಾಗ ಅದಕ್ಕೆ ನಾವು ಆರಿಸಿಟ್ಟಿದ್ದೀವಿ ಏನದು ಉಪ್ಪು ನೀರು ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಫೈನಾಗಿ ಗ್ರೈಂಡ್ ಮಾಡಿ ನೋಡಿ ಅದು ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗಿ ಬಂದಿದೆ ನೋಡಿ ಈಗ ಎಷ್ಟು ಫೈನಾಗಿ ಗ್ರೈಂಡ್ ಆಗಿ ಬಂದಿದೆ ಹೌದಾ ಈಗ ಅದಕ್ಕೆ ನೆಲ್ಲಿಕಾಯಿ ತೋರಿಸ್ತೀನಿ ನೋಡಿ ನೆಲ್ಲಿಕಾಯಿನ ನೀವು ಒಂಬತ್ತರಿಂದ ಹತ್ತು ನೆಲ್ಲಿಕಾಯಿ ಕಾಲು ಕೆ ಜಿ ಆಗುತ್ತೆ ಅದನ್ನು ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಅದನ್ನು ಮುಚ್ಚಿನ ಮುಚ್ಚಿಬಿಟ್ಟು ಬೇಯಿಸಿ ಕುಕ್ ಮಾಡಿ ಅಂದರೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ತನಕ ಆಗುತ್ತೆ ಇವಾಗ ತೆಗೆದುಬಿಟ್ಟು ನೋಡಿ ಚೆಕ್ ಮಾಡಿ ನೋಡಿ ಎಲ್ಲ ನಾನು ಸುಲ್ದಿಟ್ಟಿದ್ದೀನಿ ಇವತ್ತು ತೋರಿಸ್ತೀನಿ ನೋಡಿ ಅದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇದು ಬೀಜ ತೆಗೆದುಬಿಟ್ಟು ಅದನ್ನು ಅರ್ಧ ಮಾಡಿದ್ದೀನಿ ನೋಡಿ ಎಲ್ಲ ಬೀಜ ತೆಗೆದಿದ್ದೀನಿ ನೋಡಿ ನೋಡಿದ್ರ ಥಂಡ ಆದಮೇಲೆ ಕೂಲ್ ಮಾಡ್ಬೇಕು ಆ್ಯಕ್ಚುಲಿ ಕೂಲ್ ಮಾಡಿದ್ಮೇಲೆ ಇದನ್ನು ಅದಕ್ಕೆ ಬೌಲ್ಗೆ ಹಾಕಿ ಸುಲಿದಿದ್ದು ಐ ಮೀನ್ ಬೀಜ ಎಲ್ಲ ತೆಗೆದು ಡಿಸೀಡ್ ಮಾಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಉಪ್ಪು ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅದನ್ನು ಪಲ್ಸ್ ಮಾಡಿ ಗ್ರೈಂಡ್ ಮಾಡಿಬಿಡಿ ಅಂದರೆ ಸ್ವಲ್ಪ ನೈಸ್ ಆಗಬಾರ್ದು ತುಂಡು 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 ಉಳಿಬೇಕು ಅದರಲ್ಲಿ ನೆಲ್ಲಿಕಾಯ್ದು ತಿನ್ನಬೇಕಾದ್ರೆ ಸಿಗಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಅದನ್ನು ಬೌಲ್ಗೆ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಸಾಲ್ಟ್ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನೊಂಚೂರು ಹಾಕ್ಕೊಳ್ಳಿಬೇಕಾದ್ರೆ ಆಯ್ತಲ್ಲ ಈಗ ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ ಎರಡು ಟೀ ಸ್ಪೂನು ಎಣ್ಣೆ ನಿಮ್ಮದು ಕೊಬ್ಬರಿ ಎಣ್ಣೆ ಆಗುತ್ತೆ ನಿಮ್ಗೆ ಇಶ್ ನಿಮ್ಗೆ ಇಷ್ಟ ಇರೋದು ಎಣ್ಣೆ ಕಡಲೆಕಾಯಿ ಎಣ್ಣೆ ಆಗುತ್ತೆ ಸನ್ಫ್ಲವರ್ ಆಯಿಲ್ ಆಗುತ್ತೆ ಹಾಕ್ಬಿಟ್ಟು ಅದಕ್ಕೆ ಒಂದೇ ಒಂದು ಹಸಿ ಮೆಣಸಿಗೆ ಸಣ್ಣ ಕಟ್ ಮಾಡಿರೋದು ಹಾಕ್ಕೊಳ್ಳಿ ಚೆನ್ನಾಗಿ ಹುರಿದು ಬರ್ಬೇಕು ಆಮೇಲೆ ಅದಕ್ಕೆ ಫ್ರೆಶ್ ಗ್ರೀನ್ ಪೆಪರ್ ಇದು ಇದ್ದರೆ ಮಾತ್ರ ಹಾಕಿ ಇಲ್ಲದಿದ್ದರೆ ಹಾಕಬೇಕಂತಿಲ್ಲ ಮತ್ತು ಜಿಂಜರ್ ಹಾಕ್ಕೊಳ್ಳಿ ಗ್ರೀನ್ ಚಿಲ್ಲಿ ಮತ್ತು ಜಿಂಜರ್ ಮಾತ್ರ ಹಾಕಿದರೆ ಸಾಕು ಅದು ಪೆಪ್ಪರ್ ನನಗೆ ಮನೇಲಿತ್ತು ಅದು ಅಂದರೆ ತುಂಬ ಓಲ್ಡ್ ರೆಸಿಪಿ ಇದು ಅದು ಒರ್ಜಿನಲ್ಲು ಅದಕ್ಕೋಸ್ಕರ ನಾನು ಹಾಕಿದ್ದೀನಿ ಅದಕ್ಕೊಂದು ಚೆನ್ನಾಗಿ ಒಂದು ಸ್ಟೀರ್ ಕೊಡಿ ಆಯಿತಲ್ಲ ಇದನ್ನು ಮೇಲೆ ಚಟ್ನಿಗೆ ಹಾಕ್ಕೊಳ್ಳಿ ಇದು ಹಾಗೆ ನೀವು ಬಾಟಲ್ ಹಾಕಿಬಿಟ್ಟು ರೆಫ್ರಿಜಿಟರ್ ಇಟ್ಬಿಟ್ರೆ ನಾಲ್ಕು ತಿಂಗಳ ತನಕ ಯೂಸ್ ಮಾಡ್ಬೋದು ರೆಫ್ರಿಜಿರೇಟರ್ಲ್ಲೇ ಇಡಬೇಕು ಮಾತ್ರ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ಕೆಲವು ಲಿಂಕ್ಸ್ ಹಾಕಿರ್ತೀನಿ ರೆಸಿಪಿ ಕೂಡ ರೆಸಿಪಿ ಬಾಕ್ಸಲ್ಲಿದೆ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿ ಲೆಟರ್ ಬಾಯ್ ಬಾಯ್